ನಮಸ್ಕಾರ ವೀಕ್ಷಕರೇ. ಹಿರಿಯ ನಾಗರಿಕರಿಗೆ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ದೊಡ್ಡ ಉಡುಗೊರೆ ಸಿಗಲಿದೆ. ಹಿರಿಯ ನಾಗರಿಕರು ರೈಲ್ವೆ ಪ್ರಯಾಣ ದರದಲ್ಲಿ ಪಡಿತಾ ಇದ್ದ ವಿನಾಯಿತಿಯನ್ನ ಶೀಘ್ರವೇ ಮರುಸ್ಥಾಪಿಸುವ ಯೋಜನೆ ಇದೆ. ವಾಸ್ತವವಾಗಿ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಕಳಪೆ ಆರ್ಥಿಕ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ರೈಲ್ವೆ ಹಿರಿಯ ನಾಗರಿಕರು ಸೇರಿದಂತೆ ಮೂರು ವರ್ಗಗಳನ್ನ ಹೊರತುಪಡಿಸಿ ಎಲ್ಲ ಪ್ರಯಾಣ ದರಗಳಲ್ಲಿ ಕೂಡ ರಿಯಾಯಿತಿಯನ್ನ ನಿಲ್ಲಿಸಿತ್ತು. ಅಂದ್ರೆ ಯಾವುದೇ ಕನ್ಸೆಷನ್ಸ್ ಹಿರಿಯ ನಾಗರಿಕರಿಗೆ ಇರಲಿಲ್ಲ. ಹೌದು, ಸಾಂಕ್ರಾಮಿಕ ರೋಗದ ಮೊದಲು ಏನಪ್ಪಾ ಇತ್ತು ಅಂದ್ರೆ 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಶೇಕಡ 50%ರಷ್ಟು ವಿನಾಯಿತಿ ಪಡಿತಾ ಇದ್ರು. ಅಂದ್ರೆ 100 ರೂಪಾಯಿ ಟಿಕೆಟ್ ಇದೆ ಅಂದ್ರೆ ಅವ್ರು 50 ರೂಪಾಯಿ ಕೊಟ್ರೆ ಸಾಕಾಗ್ತಾ ಇತ್ತು. ಕೋವಿಡ್-19 ಬಂದ ಮೇಲೆ ಇದು ಎಲ್ಲಾ ಒಂದು ವಿನಾಯಿತಿ ರಿಯಾಯಿತಿ ಏನಿತ್ತು ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ರು. ಅಂದ್ರೆ ಎಲ್ಲರಿಗೂ ಒಂದೇ ಫೇರು ಅನ್ನೋದನ್ನ ತಂದುಬಿಟ್ಟಿದ್ರು. ಈ ಮಧ್ಯೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರಾಜ್ಯಸಭೆಯಲ್ಲಿ ಲಿಖಿತ ಪ್ರಶ್ನೆಗೆ ಉತ್ತರಿಸುತ್ತಾ ಹಿರಿಯ ನಾಗರಿಕರಿಗೆ ಏನು ಕೊಡ್ತಾ ಇದ್ದಂತಹ ವಿನಾಯಿತಿಯನ್ನ ರೈಲ್ವೆ ಇಲಾಖೆ ಶೀಘ್ರದಲ್ಲೇ ಮತ್ತೆ ತೆಗೆದುಕೊಂಡು ಬರುತ್ತೆ, ಅಂದ್ರೆ ಪುನಃ ಸ್ಥಾಪಿಸಬಹುದು ಅಂತ ಕೂಡ ಹೇಳಿದ್ದಾರೆ. 2019-20ರಲ್ಲಿ ಭಾರತೀಯ ರೈಲ್ವೆಯು ಪ್ರಯಾಣಿಕರ ಟಿಕೆಟ್ಗಳ ಮೇಲೆ 59,837 ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನ ನೀಡಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು ಅವರು. ಇದು ಪ್ರತಿ ವ್ಯಕ್ತಿಗೆ ಪ್ರಯಾಣಿಸೋ ಸರಾಸರಿ ಶೇಕಡ 53%ರಷ್ಟು ರಿಯಾಯಿತಿ ಆಗಿದೆ ಅಂತ ಹೇಳಿದ್ರು. ಹಿರಿಯ ನಾಗರಿಕರ ಪ್ರಯಾಣ ದರದಲ್ಲಿ ರಿಯಾಯಿತಿ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ರೈಲ್ವೆ ಮಂಡಳಿ ತಿಳಿಸಿದೆ. ರೈಲ್ವೆ ಇನ್ನೂ ಈ ವಿಷಯವನ್ನ ಪರಿಗಣಿಸ್ತಾ ಇದೆ, ಆದ್ರೆ ಅದರ ನಿಯಮಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಬಹುದು. ಪ್ರಸ್ತುತ ಸ್ಥಾಯಿ ಸಮಿತಿ ಕೂಡ ಇದನ್ನ ಪರಿಗಣಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ರೈಲ್ವೆ ಟಿಕೆಟ್ ಮೇಲಿನ ವಿನಾಯಿತಿಯನ್ನ ಮತ್ತೆ ಪುನಃ ತೆಗೆದುಕೊಂಡು ಬರಬೇಕು ಅಂತೇಳಿ ಸಂಸದೀಯ ಸಮಿತಿ ಶಿಫಾರಸು ಮಾಡಿದೆ. ಮತ್ತೊಂದು ಕಡೆ ಕಾಯ್ದಿರಿಸದ ಸಾಮಾನ್ಯ ಟಿಕೆಟ್ಗಳನ್ನು ಬುಕ್ ಮಾಡೋದಕ್ಕೆ ರೈಲ್ವೆ ವಿಶೇಷ ಅಪ್ಲಿಕೇಶನ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಈಗ ಪ್ರಯಾಣಿಕರು ಟಿಕೆಟ್ ಪಡೆಯೋದಕ್ಕೆ ದೀರ್ಘವಾಗಿ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಅಗತ್ಯ ಇಲ್ಲ. ಟಿಕೆಟ್ ಕೌಂಟರ್ಗಳ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಪ್ರಯಾಣಿಕರು ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ. ಈಗ ಈ ಸಮಸ್ಯೆ ಅಂತ್ಯ ಆಗಿದೆ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ಶೀಘ್ರವೇ ಸೀನಿಯರ್ ಸಿಟಿಸನ್ಗೆ ಸಿಗ್ತಾ ಇದ್ದಂತಹ ಕನ್ಸೆಷನ್, 50% ಕನ್ಸೆಷನ್ ಮತ್ತೆ ಪುನಃ ತೆಗೆದುಕೊಂಡು ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಬೇಗ ಇದು ಬರಲಿ ಅಂತ ಹಿರಿಯ ನಾಗರಿಕರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಆಶಿಸ್ತಾ ಇದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.